हरे श्रीनिवास दिवस नमस्कार प्रदक्षिणे इदर मुंदुवरेद भाग अंदरे नावु एरडु भागगळन्नु नोडिवि ईग मूरने भाग इदु नमस्कार प्रदक्षिणे हाकबेकु अंत हेंगे हाकबेकु अंत अन्नोदु ईगागले नावु नोडि ओंदु तुंबु गर्भिणिय उदाहरणेयिंद अंदरे तुंबु गर्भिणी तन्न तलेय मेले तुंबिद कोडवन्नु इट्कोंडु ಅವಳು ಹೆಂಗೆ ನಿಧಾನಗತಿಯಿಂದ ನಡೀತಾಳಲ್ಲ ಆ ಒಂದು ನಿಧಾನವಾಗಿ ಆ ಒಂದು ವೇಗದಲ್ಲಿಯೇ ನಮಸ್ಕಾರ ಹಾಕಬೇಕು ನಿಧಾನಗತಿಯ ವೇಗದಲ್ಲಿಯೇ ನಮಸ್ಕಾರ ಹಾಕಬೇಕು ಪ್ರದಕ್ಷಿಣೆ ಮಾಡಬೇಕು ಅಂತ ಆ ಒಂದು ಉದಾಹರಣೆ ನೋಡಿದ್ವಲ್ಲ ಅದು ಥರ ಹಾಕೋದು ಆಮೇಲೆ ಈ ನಾಲ್ಕನೇ ಮೂರನೇ ಭಾಗದಲ್ಲಿ ಇಲ್ಲಿ ಏನು ವಿಶೇಷವಾಗಿ ನೋಡಬೇಕು ಅಂತಂದರೆ ಇವಾಗ ನಾವು ಇದಕ್ಕಿಂತ ಮುಂಚೆ ಹೇಳಿದಂಗೆ ನಾವು ಪ್ರದಕ್ಷಿಣೆಯ ನಮಸ್ಕಾರದ ಒಂದು ಪ್ರಭೇದ ನಾವು ಪ್ರದಕ್ಷಿಣೆ ಹಾಕ್ತಿದ್ರೆ ಇದು ನಮಸ್ಕಾರದೇ ಒಂದು ಪ್ರಭೇದ ಆಗಿರ್ತದೆ ಒಂದು ಸುತ್ತು ಪ್ರದಕ್ಷಿಣೆ ಬಂದಾಗ ಒಂದು ನಮಸ್ಕಾರ ಹಾಕಿದರೆ ಉತ್ತಮವಾದ ಪಕ್ಷ ಅಂತಾರೆ ದೇವರಿಗೆ ಒಂದು ಸುತ್ತು ನಾವು ಪ್ರದಕ್ಷಿಣೆ ಹಾಕಿದಾಗ ಒಂದು ನಮಸ್ಕಾರ ಹಾಕ್ತಿದ್ರೆ ಅದು ಉತ್ತಮವಾದ ಪಕ್ಷ ಅದಕ್ಕಿಂತ ಮಿಗಿಲಾಗಿ ಅಂತಂದರೆ ನಾವು ಒಂದು ಸುತ್ತು ನಮಸ್ಕಾರ ಹೋಗಿ ಮಾಡುವಾಗ ಮಾಡಬೇಕಾದ್ರೆ ನಾಲ್ಕು ಕಡೆ ನಾಲ್ಕು ದಿಕ್ಕಿಗೂ ನಮಸ್ಕಾರ ಹಾಕಬೇಕು ಒಂದು ಪ್ರದಕ್ಷಿಣೆ ಬರಬೇಕಾದ್ರೆ ನಾಲ್ಕು ದಿಕ್ಕಿಗೂ ನಮಸ್ಕಾರ ಹಾಕಿ ಮತ್ತೆ ಪುನಃ ದೇವರ ಎದುರುಗಡೆ ಬಂದಾಗ ಅಂದರೆ ದೇವರ ಬಲಗಡೆ ನಿಂತು ಮತ್ತೆ ಒಂದು ನಮಸ್ಕಾರ ಹಾಕಬೇಕು ಅಂದರೆ ಅಲ್ಲಿಗೆ ಎಷ್ಟಾಯಿತು ಐದು ನಮಸ್ಕಾರ ಆಯಿತು ಅಂದರೆ ಒಂದು ಸುತ್ತು ನಮಸ್ಕಾರಕ್ಕೆ ಒಂದು ಪ್ರದಕ್ಷಿಣಕ್ಕೆ ಅನಂತ ಫಲ ಅಂತ ಹೇಳ್ತಾರೆ ಕೋಟಿ ಕೋಟಿ ಫಲ ಅಂತ ಹೇಳ್ತಾರೆ ಇದಕ್ಕಂತೂ ಅನಂತ ಫಲ ಅಂದರೆ ಒಂದು ಸುತ್ತು ನಾವು ಪ್ರದಕ್ಷಿಣೆ ಹಾಕಿ ನಾಲ್ಕು ದಿಕ್ಕಿಗೂ ನಮಸ್ಕಾರ ಹಾಕಿ ಮತ್ತೆ ಎದುರುಗಡೆ ಬಂದು ನಮಸ್ಕಾರ ಹಾಕಬೇಕು ಅಂದ್ರೇ ಇವಾಗ ನಾವೇನು ದೇವರ ಅಂದರೆ ನಾರಾಯಣ ಇಲ್ಲ ಲಕ್ಷ್ಮೀನಾರಾಯಣ ದೇವಸ್ಥಾನ ಆಗಲಿ ರುದ್ರ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಗಲಿ ಆಮೇಲೆ ಲಕ್ಷ್ಮೀ ಹೆಗ್ಗಡೆ ದೇವಸ್ಥಾನ ಆಗಲಿ ಅಂದರೆ ಕೇಶವನ ದೇವಸ್ಥಾನ ಅಂದರೆ ದೇವರ ನಾರಾಯಣ ಭಗವಂತನ ದೇವಸ್ಥಾನಕ್ಕೆ ನಾವು ಹೋದಾಗ ಈ ಥರ ನಮಸ್ಕಾರ ಅಲ್ಲಿ ನಾಲ್ಕು ನಮಸ್ಕಾರ ಅಂತೂ ಕನಿಷ್ಠ ಪಕ್ಷ ಹಾಕಲೇಬೇಕು ಅದು ಬಿಟ್ಟು ಇನ್ನು ಎಷ್ಟು ಬೇಕಾದರೂ ಹಾಕ್ಬೋದು ಅದೇ ಥರ ಪ್ರತಿ ದಿಕ್ಕಿಗೂ ನಮಸ್ಕಾರ ಹಾಕಿ ಒಂದು ಮುಂದೆ ಎದುರುಗಡೆ ಒಂದು ನಮಸ್ಕಾರ ಅಂದರೆ ಐದು ನಮಸ್ಕಾರ ಹಾಕೋದು ಅತಿ ವಿಶೇಷವಾದಂಥ ಒಂದು ಫಲ ಸಿಗ್ತದೆ ಅಂತ ಶಾಸ್ತ್ರಕಾರ ಹೇಳ್ತಾರೆ ಇದು ಆಮೇಲೆ ಪ್ರದಕ್ಷಿಣೆ ಮಾಡುವಾಗ ನಾಲ್ಕು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ನಾಲ್ಕು ಅಂಶ ಯಾವತ್ತೂ ನಾವು ಮರಿಬಾರ್ದು ಮೊದಲನೇದು ಅಂತಂದರೆ ಇವಾಗ ನಾವು ಪ್ರದಕ್ಷಿಣೆ ಮಾಡ್ತಿರ್ತೀವಲ್ಲ ಕಾಯ ವಾಚ ಮನಸ್ಸು ಅಂತ ಹೇಳಿದ್ವಲ್ಲ ಅದಕ್ಕೆ ಮೊಟ್ಟ ಮೊದಲನೇದು ಅಂತಂದ್ರೇ ನಾವು ನಿಧಾನಗತಿಯಿಂದ ಹೆಜ್ಜೆ ಹಾಕಬೇಕು ಮೊದಲನೇ ಮಾತು ನಮಸ್ಕಾರ ಮಾಡುವಾಗ ಪ್ರದಕ್ಷಿಣೆಗೆ ಹೋಗುವಾಗ ಆಮೇಲೆ ಎರಡೂ ಕೈಗಳನ್ನು ಈ ಥರ ಬೀಸ್ಕೊತ ಹೋಗಬಾರ್ದು ಪ್ರದಕ್ಷಿಣೆ ಬರುವಾಗ ನಿಧಾನಗತಿಯಿಂದ ಹೋಗಬೇಕು ಕಾಯಕವಾಗಿ ಆಮೇಲೆ ಕೈಗಳನ್ನು ಬೀಸಬಾರ್ದು ಹೃದಯದಲ್ಲಿ ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡಿಕೊಂಡಿರ್ಬೇಕು ಅಂದ್ರೇನು ಪ್ರತಿಷ್ಠಾಪನೆ ಅಂತಂದ್ರೂ ಭಗವಂತನಲ್ಲಿ ಹೃದಯದಲ್ಲಿ ನೆಲೆಸಿ ಆತನ ಮೂರ್ತಿಯನ್ನು ನಿಶ್ಚಲವಾಗಿಲ್ಲಿ ಹೃದಯದಲ್ಲಿ ತಂದುಕೊಂಡು ಆತನ ಗುಣಗಾನವನ್ನು ಮಾಡಿಕೊಡ್ಬೇಕು ದೇವರದು ಸ್ತೋತ್ರಗಳನ್ನು ಹೇಳಬೇಕು ಅಂತಂದರೆ ಇವಾಗ ಕಾಯಿಕವಾಯಿತು ಅಲ್ಲಿ ಮಾನಸಿಕವಾಯಿತು ಆಮೇಲೆ ಇಲ್ಲಿ ಮತ್ತೆ ಇವಾಗ ನಾವು ಸ್ತೋತ್ರ ಹೇಳ್ತೀವಲ್ಲ ವಾಚಿಕವಾಗಿ ಆ ಥರ ಅಂದರೆ ನಿಧಾನವಾಗಿ ಹೆಜ್ಜೆ ಇಡಬೇಕು ಕೈಗಳನ್ನು ಬೀಸಬಾರ್ದು ಬಾಯಿಯಲ್ಲಿ ನಿರಂತರ ಭಗವಂತನ ಸ್ತೋತ್ರ ಮಾಡ್ತಿರಬೇಕು ಮತ್ತು ಹೃದಯದಲ್ಲಿ ಭಗವಂತನನ್ನು ಸ್ಥಿರವಾಗಿ ನಿಲ್ಲಿಸಿಕೊಂಡು ಅವನ ಮಹಿಮೆಯನ್ನು ಧ್ಯಾನ ಮಾಡುತ್ತಾ ವರ್ತುಲಾಕಾರವಾಗಿ ಬರುವುದೇ ಇದು ಒಂದು ನಮಸ್ಕಾರ ಮತ್ತು ಪ್ರದಕ್ಷಿಣೆ ಇದು ನಾಲ್ಕು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಇನ್ನು ಯಾವ ಯಾವ ದೇವರಿಗೆ ಎಷ್ಟೆಷ್ಟು ನಮಸ್ಕಾರ ಎಷ್ಟೆಷ್ಟು ಪ್ರದಕ್ಷಿಣೆ ಅಂತ ಒಂದು ತಿಳಿದುಕೋಬೇಕಾದರೆ ಶಾಸ್ತ್ರಕಾರ ನಿರ್ಣಯ ಮಾಡಿರ್ತಾರೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಅಂದಾಗ ವಿನಾಯಕನಿಗೆ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಒಂದು ನಮಸ್ಕಾರ ಹಾಕಬಹುದು ಒಂದೇ ನಮಸ್ಕಾರ ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಒಂದು ಪ್ರದಕ್ಷಿಣೆ ಒಂದು ನಮಸ್ಕಾರ ಹಾಕಬಹುದು ವಿನಾಯಕನಿಗೆ ಒಂದು ಪ್ರದಕ್ಷಿಣೆ ಸೂರ್ಯದೇವನಿಗೆ ಎರಡು ಪ್ರದಕ್ಷಿಣೆ ರುದ್ರದೇವರಿಗೆ ಮೂರು ಪ್ರದಕ್ಷಿಣೆ ಕೇಶವನಿಗೆ ನಾಲ್ಕು ಪ್ರದಕ್ಷಿಣೆ ಕೇಶವ ಅಂತಂದರೆ ಸಾಕ್ಷಾತ್ ಭಗವಂತ ನಾರಾಯಣ ಆಮೇಲೆ ವೆಂಕಟರಮಣ ಸ್ವಾಮಿ ಅಂತಂದು ಇಟ್ಕೋರಿ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನ ಅಂತ ಇಟ್ಕೋರಿ ಇಲ್ಲಿ ನಾಲ್ಕು ಪ್ರದಕ್ಷಿಣೆ ಇಲ್ಲಿ ಆಮೇಲೆ ದುರ್ಗಾದೇವಿಗೆ ಐದು ಪ್ರದಕ್ಷಿಣೆ ಷಣ್ಮುಖನಿಗೆ ಆರು ಪ್ರದಕ್ಷಿಣೆ ಮತ್ತು ಅಶ್ವತ್ಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆ ಇದು ಒಂದು ಶಾಸ್ತ್ರಕಾರ ಮಾಡಿದಂಥ ಒಂದು ನಿರ್ಣಯ ಏನಂದರೆ ವಿನಾಯಕನಿಗೆ ಒಂದು ಪ್ರದಕ್ಷಿಣೆ ಸೂರ್ಯದೇವರಿಗೆ ಎರಡು ರುದ್ರದೇವರಿಗೆ ಮೂರು ಕೇಶವನಿಗೆ ನಾಲ್ಕು ದುರ್ಗಾದೇವಿಗೆ ಐದು ಪ್ರದಕ್ಷಿಣೆ ಷಣ್ಮುಖನಿಗೆ ಆರು ಪ್ರದಕ್ಷಿಣೆ ಮತ್ತು ಅಶ್ವತ್ಥ ವೃಕ್ಷಕ್ಕೆ ಏಳು ಪ್ರದಕ್ಷಿಣೆ ಈ ಥರ
ಯಾವ್ಯಾದೇವರಿಗೆ ಎಷ್ಟೆಷ್ಟು ಪ್ರದಕ್ಷಿಣೆ ಹಾಕಬೇಕು ಅಂತ ಅನ್ನೋದು ನಾವು ತಿಳ್ಕೊಂಡ್ವಿ. ಇನ್ನು ಲಕ್ಷ್ಮೀ ದೇವಿಗೆ 108 ನಮಸ್ಕಾರಗಳನ್ನು ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳ್ತಾರೆ. 108 ನಮಸ್ಕಾರ ಮತ್ತು ಪ್ರದಕ್ಷಿಣೆ. ಆದರೆ ಸಾಮರ್ಥ್ಯ ಇಲ್ಲದಿದ್ದವರು ಅಂದರೆ ಬರೀ 108 ನಮಸ್ಕಾರ ಸಾಮರ್ಥ್ಯ ಇದ್ದವರು ಹಾಕಬೇಕು. ಒಂದು ವೇಳೆ ಸಾಮರ್ಥ್ಯ ಇಲ್ಲ ಅಂತಂದರೆ ನಿಮ್ಮ ಯಥಾಶಕ್ತಿ ಎಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಅದನ್ನು ಅಷ್ಟು ಮಾಡಿ ಒಂದು ಕಡೆ ಕುಳಿತುಕೊಂಡು 108 ಪ್ರದಕ್ಷಿಣೆಗಳನ್ನು ಮಾನಸಿಕವಾಗಿ ಹಾಕಬೇಕು ಅಂತ ಹೇಳ್ತಾರೆ. ಅಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ಅಷ್ಟು ಪ್ರದಕ್ಷಿಣೆ ಹಾಕಿದರೆ ನಮ್ಮ ಮನಸ್ಸಿನ ಎಲ್ಲ ಇಷ್ಟಗಳನ್ನು ಈಡೇರ್ತಾವಂತ. ಅಂದರೆ ಮೋಕ್ಷದ ಪದವಿಯನ್ನೇ ಕೊಡ್ತಾಳಂತ ದೇವಿ, ಸಾಕ್ಷಾತ್ ವೇದಾಭಿಮಾನಿ ಲಕ್ಷ್ಮೀ ದೇವಿ. ಅದಕ್ಕೆ ಅಲ್ಲಿ 108 ಪ್ರದಕ್ಷಿಣೆ ವಿಹಿತವಾದದ್ದು ಆ ಥರ. ಆಮೇಲೆ ವಿಷ್ಣುವಿನ ದೇವಸ್ಥಾನಕ್ಕೆ ಬಂದಾಗ ಅಂದರೆ ಅದು ಹೇಳಿದ್ನಲ್ಲ ಈಗಾಗಲೇ ವಿಷ್ಣುವಿನ ದೇವಸ್ಥಾನದಲ್ಲಿ ಅಂತಂದರೆ ಶ್ರೀನಿವಾಸ, ನರಸಿಂಹ ಈ ಥರ, ನಾರಾಯಣ ಇವರೆಲ್ಲ ವಿಷ್ಣುವಿನ ದೇವಸ್ಥಾನದಲ್ಲಿ ನಾವು 4 ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿದ್ನಲ್ಲ. 4 ಪ್ರದಕ್ಷಿಣೆ ಹಾಕಬೇಕಾದ್ರೆ 1 ಪ್ರದಕ್ಷಿಣೆಗೆ 4 ನಮಸ್ಕಾರ ಅಂದರೆ ನಾವು ಹೇಳಿದ್ನಲ್ಲ 4 ದಿಕ್ಕಿಗೆ ನಮಸ್ಕಾರ ಹಾಕಬೇಕು. ಆಮೇಲೆ ಅಂದರೆ ಮತ್ತೆ ಮಧ್ಯದ ದೇವಸ್ಥಾನದ ಎದುರುಗಡೆ ಬಂದಾಗ 1 ನಮಸ್ಕಾರ. ಈ ಥರ ವಿಷ್ಣುವಿನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕಿದರೆ ಅಶ್ವಮೇಧ ಯಾಗ ಮಾಡಿದ ಫಲ ಅಂತ. 1 ಪ್ರದಕ್ಷಿಣೆ 1 ನಮಸ್ಕಾರ ಹಾಕಿದರೆ ಅಶ್ವಮೇಧ ಯಾಗದ ಫಲ ಅಂಥದ್ದಿನ. 4 ಪ್ರದಕ್ಷಿಣೆ ಹಾಕಿ 4 ದಿಕ್ಕಿಗೆ ನಮಸ್ಕಾರ ಹಾಕಿದರೆ ಅದು ಎಷ್ಟು ಅನಂತಪಟ್ಟ ಫಲ ಅದು. ಅದಕ್ಕಾಗಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ ನಾವು ಈ ಥರ 4 ಪ್ರದಕ್ಷಿಣೆ ಹಾಕಿ 4 ದಿಕ್ಕಿಗೆ ನಮಸ್ಕಾರ ಹಾಕಬೇಕು. ಇಲ್ಲದ್ರೆ 4 ದಿಕ್ಕಿಗೆ ನಮಸ್ಕಾರ ಆಗದೇ ಇದ್ದರೂ ಪರವಾಗಿಲ್ಲ, 4 ನಮಸ್ಕಾರ ಅಂತೂ ಕನಿಷ್ಠ ಪಕ್ಷ ಹಾಕಲೇಬೇಕು, 4ಕ್ಕಿಂತ ಕಡಿಮೆ ಹಾಕಬಾರ್ದು. ಇನ್ನು ನಾರದೀಯ ಪುರಾಣದ ಒಂದು ವಿಷಯ ಹೇಳ್ತಾರೆ ಏನಂತಂತಂದರೆ, ವಿಷ್ಣುವಿನ ಗೋಪುರ ಸಹಿತವಾಗಿ ಗರ್ಭಗೃಹವನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ. ಅಂದರೆ ವಿಷ್ಣುವಿನ ಗೋಪುರ ಸಹಿತವಾದ ಗರ್ಭಗೃಹವನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿದರೆ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ ಅಂತ ನಾರದೀಯ ಪುರಾಣದಲ್ಲಿ ಹೇಳ್ತಾರೆ. ಈ ಥರ ಯಾವ್ಯಾವ ದೇವಸ್ಥಾನದಲ್ಲಿ ಎಷ್ಟು ಎಷ್ಟು ನಮಸ್ಕಾರ, ಎಷ್ಟು ಎಷ್ಟು ಪ್ರದಕ್ಷಿಣೆ, ಆಮೇಲೆ ಯಾವ ಥರ ಮಾಡಬೇಕು ಅಂತನ್ನೋದನ್ನು ಈ ಒಂದು 3ನೇ ಭಾಗದಲ್ಲಿ ನಾವು ನೋಡಿದ್ವಿ. ಇನ್ನು 4ನೇ ಭಾಗದಾಗ ಏನು ವಿಷಯ ಅಂತನ್ನೋದು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣ ಪರಮಸ್ತ.